ಸರ್ ಡಾಕ್ಟರ್ ಅವರ ನಮಸ್ತೆ ಸರ್ ಫೋನ್ ಎತ್ತಿದ್ರು ಅನ್ನೋದೆ ನಂಬಕ್ ಆಗ್ತಿಲ್ಲ ಸರ್ ನನ್ ಕೈ ಯಾಕಪ್ಪ ದಿನ ಬೆಳಗ್ಗೆ ಇವನಿಗೆ ಅಷ್ಟೋತ್ತರ ಶತನಾಮಾವಳಿ ಆಗ್ತಾ ಇದೆ ನಿಮ್ಮಗಳಿಂದ ನೀವು ಫೋನ್ ಮಾಡೋದು ಇವನು ಮಾತಾಡದೆ ಹಿಂಗೆ ನಮಗೆ ಇಷ್ಟ ಇಲ್ಲ ಯಾರ ಹತ್ರ ಮಾತಾಡಕ್ಕೆ ಆ ಜನ ಬೈದು 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 ಯಾಕಪ್ಪ ನೀವು ಬಿಟ್ಬಿಡ್ರು ನನ್ನ ದಯವಿಟ್ಟು ಬೆಳಗ್ಗೆ ಬೆಳಗ್ಗೆ ಇನ್ನೇನ್ ಕೆಲಸ ಇರ್ಬೇಕು ನಂಗೆ ಹೇಳೋ ನೀವು ಕೆಟ್ಟವ್ರಿಗೆ ಒಳ್ಳೇದನ್ನ ಹೇಳ್ಕೊಡಬೇಕಂತಾನೆ ಇರೋದು ಇದ್ದೇ ಇರ್ತಾರೆ ಸರ್ ನೀವ್ ಈ ತರ ಎಲ್ಲ ಮಾತಾಡ್ಬಿಟ್ರೆ ನಮ್ಮಂತ ಯೂತ್ಗೆಲ್ಲ ಯಾರ ಸರ್ ನಿಮ್ಗ ನಮ್ಗೆ ಒಂದು ದಾರಿಲಿ ಕಲ್ಲು ಮುಳ್ಳು ಇರುತ್ತೆ ಅಲ್ಲಿ ನಡೆಯೋದಂಗೆ ಅಂತ ಹೇಳ್ಕೊಡೋದು ಯಾರು ಸರ್ ಬೇಕಾದಷ್ಟು ಜನ ಏನ್ ಯೂಜ್ ಆಡ್ತು ಅಂತಹ ಮಾಡೆಲ್ಸ್ ಇದಾರೆ ಅವರು ಹೆಂಗೆ ಅಲ್ಲಿ ಸಂಘಗಳಿದೆ ಅಭಿಮಾನಿ ಸಂಘಗಳಿದೆ ಅಲ್ಲಿ ಮನಸ್ಸ ಇಚ್ಛ ಹೆಣ್ಣ ನಿಂದನೆ ಮಾಡ್ಬೋದು ಇನ್ನೇನು ಯೂತ್ಗೆ ಅದೆಲ್ಲ ಬೇಡ ಅಂತಾನೆ ತಾನೆ ಸರ್ ನಿಮ್ಮಂತವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಓಡಾಡ್ತಾರ ನಾವು ಹಿಂಗಲ್ಲ ಬೇಡ ಬಂದ್ಬಾರ್ದು ದಯವಿಟ್ಟು ಯಾಕಂದ್ರೆ ಇವನು ಒಬ್ಬಂಟಿ ಅಂತ ಹೇಳ್ಕೊಂಡ್ ಬಂದ ಯಾರಲ್ಲ ಯಾರ ಸರ್ ಹೇಳಿದ್ದು ಅಲ್ಲ ಸರ್ ನೀವು ಸುಮಾರು ಜನ ಯೂತ್ಗೆ ಒಳ್ಳೊಳ್ಳೆ ಒಳ್ಳೊಳ್ಳೆದ್ರ ಬಗ್ಗೆ ಹೇಳ್ಕೊಟ್ಬಿಟ್ಟು ನೀವು ನಿಮ್ಮಷ್ಟಕ್ಕೆ ನೀವೇ ಒಬ್ಬಂಟಿ ಅಂದ್ಬಿಟ್ರೆ ನಮ್ಮಂತವರೆಲ್ಲ ನಿಮ್ ನೋಡಿ ಕಲಿಯೋದು ಇನ್ನ ತುಂಬಾ ಇದೆಯಲ್ಲ ಸರ್ ಯಾವ ಯೂತ್ ಅಪ್ಪ ನೀನು ಎಷ್ಟು ಏಜ್ ನಿಮ್ದು ನನಗೀಗ 28 ಸರ್ ಮತ್ತೆ ಯೂತ್ ಏನು ಬ್ಯೂತ್ ಆಗೋಗಿದ್ಯಾ ನೀನು ಯೂತ್ ಎಲ್ಲ 20 ವರ್ಷದ ಒಳಗಡೆ ಹಂಗ ಸರ್ ನಾನು ಕತ್ತಮ್ಮಗ ಹೋಗಿದ್ದೀನಿ ಫುಲ್ ಮುದುಕ ಆಗೋಗಿದ್ದೀನಿ ನೀನ್ ಮುದುಕ ಏನಿಲ್ಲ ಸರ್ ಏಜ್ ಎಲ್ಲ ಒಂದ್ ನಂಬರ್ ಅಷ್ಟೇ ನಮ್ ಮನಸ್ಥಿತಿನೇ ಒಂದ್ ಯೂತ್ ಅನ್ನೋ ಫೀಲಿಂಗ್ ಅಲ್ಲಿ ಇರೋದು ಸರ್ ಬೆಂಗಳೂರ ಸರ್ ಏನ್ ಬೇಕಾಗಿತ್ತೇಳಪ್ಪ ಬೆಳಗ್ಗೆ ಯಾಕೋ ಕಾಫಿ ಕುಡಿಲಿಲ್ವೇನು ಯಾಕೋ ಹೋಟ್ಲಗ್ ಹೋಗಿ ಹೆಂಗಿರುತ್ತೆ ಬೆಂಗಳೂರು ಕಾಫಿ ಅದು ಬಿಟ್ಟು ಇಲ್ಲಿ ಫೋನ್ ಅಲ್ಲಿ ಏನೋ ನೀನು ನಾನ್ ಸುಮಾರು ದಿನದಿಂದ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೆ ಸರ್ ಕಾಫಿ ಇಂಪಾರ್ಟೆಂಟ್ ಸರ್ ನಿಮ್ ಫೋನ್ ಇಂಪಾರ್ಟೆಂಟ್ ಸರ್ ನಮ್ಗೆ ನಮ್ ಕಾಫಿ ಇಲ್ಲದೆ ಒದ್ದಾಡ್ತಾ ಇದೀವಿ ಇಲ್ಲಿ ಬೆಂಗಳೂರು ಕಾಫಿ ಇಲ್ಲ ಬೊಂಬೈ ಅಲ್ಲಿ ಎಲ್ಲೋದ್ರು ಚಾಯ್ ಚಾಯ್ ಅಂತಾರೆ ಏನೋ ಹೋಗೋ ನೀವು ಇರೋ ಕಾಫಿ ನೀವು ಒಂದು ಫೋನ್ ಮಾಡಿದ್ರೆ ಅಂತ ಕಾಫಿ 1000 ಕೊಡ್ಸೋ ಜನ ಇದೀವಿ ಸರ್ ನಾವು ಅಬ್ಬೋ ಏನ್ ಕೆಲಸ ಮಾಡ್ತೀವೋ ಡ್ರೈವರ್ ಸರ್ ಬಂಗಾರು ಡ್ರೈವರೇ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲೋ ಎಂತ ಮಾತುಗಳು ಗೊತ್ತಾ ನಿಂದ ನಿಜವಾಗ್ಲು ನೀನ್ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಿನ್ ಡ್ರೈವರ್ ಗಳು ಹೆಂಗೋ ಅದು ನೀವೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಏನ ನಿಮ್ಮಂತವ್ರ ಒಂದು ವಿಡಿಯೋ ಅದು ಇದು ನೋಡಿ ಕಲ್ತಿರ ಸರ್ ನಮ್ಗೆ ತಮಾಷೆ ಮಾಡ್ತಿದ್ದು ನೀನ್ ಮಾತಾಡಿರೋದಕ್ಕೆ ಮಾತು ಮಾತಿನಲ್ಲಿ ತೊದಲಿಲ್ಲ ಎಡವಟ್ಟಿಲ್ಲ ಮತ್ತೆ ಆ ಈ ರೀತಿ ಮಾತಾಡಿಲ್ಲ ನೀನು ಎಷ್ಟ್ ಚೆನ್ನಾಗಿ ಮಾತಾಡ್ಕೊಂಡು ಹೋಗಿದ್ಯಾ ಎಲ್ಲ ಜಾಲವಾಗಿ ನದಿ ಹರಿದಂಗೆ ಮಾತಾಡ್ಕೊಂಡು ಹೋಗಿದ್ಯಾ ಯಾರೋ ನಿನಗೆ ಮಾತು ಕಲ್ಸಿದ್ದು ನಮ್ ತಂದೆ ತಾಯಿ ಸರ್ ಯಾರ ಕಲಿಸ್ತಾರೆ ಸರ್ ನಾವ್ ಬೆಳ್ದು ಬಂದಿರೋ ಸುತ್ತಮುತ್ತ ಜನ ಮನೇಲಿರೋ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಇವ್ರನ್ನ ನೋಡಿ ನಾವು ಕಲ್ತಿರ ಸರ್ ಇನ್ನೊಬ್ರ ಹತ್ರ ಹೆಂಗ್ ಮಾತಾಡ್ಬೇಕು ಏನ್ ಬೇಕು ಒಳ್ಳೆ ನಿಮ್ ಜೊತೆ ಮಾತಾಡಿದ್ದೆ ಒಂದ್ ಖುಷಿ ಸರ್ ಏನು ಕೇಳ್ಬೇಕಂತ ಫೋನ್ ಮಾಡಿದೆ ಸುಮಾರು ದಿನದಿಂದ ಫೋನ್ ಮಾಡ್ತಿದ್ದೆ ಮೆಸೇಜ್ ಮಾತಾ ಮಾಡು ಅಂತ ಹೇಳಿದ್ರು ಒಂದ್ ಟೈಮ್ ಆಮೇಲೆ ಎಲ್ಲಿಂದ ಧೈರ್ಯ ಬಂತು ಮಾತಾಡಿ ಬೆಳಗ್ ಬೆಳಗ್ಗೆ ಬಯಸ್ಕೊಳಕ್ಕೆ ನಿನಗೆ ಏನಕ್ ಬೇಕಾಗಿತ್ತಪ್ಪ ಇವ್ನ್ ನೋಡಿದ್ರೆ ಇದ್ದಂಗ ಹಾಕ್ಬಿಡ್ತಾನೆ ಪ್ರದರ್ಶನ ಮಾಡೋದು ಅಲ್ಲಿ ಜನ ಐ ಅಹಂಕಾರಿ ಅಹೋರಾತ್ರ ಅನ್ನೋದು ಹೋಗ್ರೋ ಅನ್ನೋರ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಸರ್ ಅದನ್ನ ನೀವೇ ಹೇಳ್ಕೊಟ್ಟಿರೋದು ಹೌದನಾ ಏನಪ್ಪ ಇರ್ಲಿ ಬಿಡು ನಿನ್ಗೆ ಯಾಕೆ ತುಂಬಾ ತಲೆ ತಿನ್ಬಾರ್ದು ಇವಾಗ ಹೇಳು ನನಗೆ ಡ್ರೈವಿಂಗ್ ಹೇಳ್ಕೊಡು ಡ್ರೈವಿಂಗ್ ಸರ್ ಹಂಗೆ ಫೋನ್ ಅಲ್ಲೇ ಹೇಳ್ಕೊಡ್ಬೇಕು ಟ್ಯಾಲೆಂಟ್ ನೋಡ್ಬಿಡ್ತೀನಿ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಹೇಳಿ ಸರ್ ನಾನು ಅದ್ರ ಬಗ್ಗೆ ಪೂರ್ತಿ ಟೀಚರ್ ಗೆ ಸ್ಟೂಡೆಂಟ್ ಹೇಳ್ಬೇಕೇನು ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಥಿಂಗ್ಸ್ ನಿಮ್ಗೆ ಏನ್ ಗೊತ್ತಿದೆ ನಾನ್ ತಿಳ್ಕೊಬೇಕಲ್ಲ ಸರ್ ಏನು ಗೊತ್ತಿಲ್ಲ ಜೀರೋ ಕೂತಿದ್ದೀನಿ ಹೇಳ್ಕೊಡು ಜೀರೋ ಎಲ್ಲಾರ್ಗು ನೀವ್ ಹೇಳ್ಕೊಡ್ತೀರಾ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ಬೇಕಾ ಸರ್ ನಾನು ಹೆಂಗ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಶುರು ಮಾಡು ಫಸ್ಟ್ ರಸ್ತೆ ಒಂದು ನಿಯಮ ತಿಳ್ಕೊಬೇಕು ಸರ್ ನಾವು ಡ್ರೈವರ್ ಆಗ್ಬೇಕಂದ್ರೆ ನಮಗ್ ಗೊತ್ತಿರ್ಬೇಕಾಗಿರೋದು ಫಸ್ಟ್ ರಸ್ತೆ ನಿಯಮ ಇನ್ನೊಂದು ನಮ್ಮ ಹಿಂದೆ ಯಾರಿದ್ದಾರೆ ಆಮೇಲೆ ನಾವ್ ಏನಕ್ಕೋಸ್ಕರ ಡ್ರೈವಿಂಗ್ ಕಲಿಬೇಕು ನಮ್ ಕಷ್ಟಕ್ಕೋಸ್ಕರ ಕಲಿಬೇಕಾ ಇಲ್ಲ ನಮ್ಮ ಒಂದು ಸುಮಾರು ಜನ ಶೋಕಿಗಳು ಕಲಿತಾರೆ
ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂದ್ರೆ ಸುಮಾರು ಜನ ಓದಿದಾರೆ, ಪಾಪ ಅವ್ರು ಕಷ್ಟಕ್ಕೆ ಕಲ್ತಿದ್ದಾರೆ, ನಂತರ ಡ್ರೈವಿಂಗ್ ಕಲಿಬೇಕು. ಅದೇ ಇನ್ನೊಂದು, ಒಂದು ಪ್ರಾಣ ಭಯನ ಬಿಟ್ಟು ಕಲಿಬೇಕು, ಇನ್ನೊಂದು ಪ್ರಾಣ ಭಯ ಇಟ್ಕೊಂಡು ಕಲಿಬೇಕು. ಯಾಕಂದ್ರೆ ಪ್ರಾಣ ಭಯ ಹೇಳ್ಕೊಡ್ತಾರ, ಒಂದೊಂದು ಮಾತು ಜೀವನಕ್ಕೆ ಅನುಸರಣೆ ಆಗ್ತಾ ಇದೆ. ಜೀವನಕ್ಕೆ, ಜೀವನವೆಂಬ ಗಾಡಿಯನ್ನ ಓಡಿಸೋಕೆ ಏನೇನ್ ಬೇಕು, ಹಿಂದೆ ನೋಡ್ಬೇಕು, ಮುಂದೆ ನೋಡ್ಬೇಕು, ಹಾರ್ನ್ ಇರ್ಬೇಕು, ಮತ್ತೆ ಬೇಕಾದಾಗ ಮಾತ್ರ ಹಾರ್ನ್ ನೋಡಿಬೇಕು. ಸುಮ್ ಸುಮ್ನೆ ಪುಯಿ ಪುಯಿ ಅಂತ ಹೊಡಿಬಾರ್ದು, ಹೀಗೆ ಯಾರಿಗೂ ತೊಂದರೆ ಮಾಡಬಾರ್ದು, ನಾಯ್ಸ್ ಪೊಲ್ಯೂಷನ್ ಮಾಡಬಾರ್ದು. ಡ್ರೈವಿಂಗ್ ಅಲ್ಲಿ ಸ್ಟೇರಿಂಗ್ ಇರುತ್ತೆ, ಸ್ಟೇರಿಂಗ್ ಮೇಲೆ ಕೈ ಸುಮ್ಮನೆ ಇರ್ಬೇಕಷ್ಟೇ, ಅದಷ್ಟಕ್ಕದೇ ತಿರುಗಿಸ್ಕೊಳ್ಳುತ್ತೆ, ಅದೊಂದು ಅನುಸಂಧಾನ. ಆ ಸ್ಟೇರಿಂಗ್ ಬಿಟ್ರೆ ಆಕ್ಸಿಡೆಂಟ್ ಆಗತ್ತೆ, ಸ್ಟೇರಿಂಗ್ ಇಡ್ಕೊಂಡ್ರೆ ತಿರುಗಿಸ್ಬೇಕು ಅಂತ ಏನೂ ಇಲ್ಲ. ಆ ಧ್ಯಾನ ಅಂತಾರದನ್ನ, ಸ್ಟೇರಿಂಗ್ ಮೇಲೆ ಕೈ ಇಡೋದು ಧ್ಯಾನ. ಅಂದ್ರೆ ನೀನ್ ತಿರುಗಿಸೋ ತಿರುಗಿಸದೇ ಇರೋ ಸ್ಟೇರಿಂಗ್ ಮೇಲೆ ಕೈ ಇರಬೇಕು, ಅದನ್ನ ಧ್ಯಾನ ಅಂತಾರೆ. ಇನ್ನು ಕಾಲಲ್ಲಿ ಮೂರು ಆಯುಧಗಳು, ಎಡಗೈಯಲ್ಲಿ ಒಂದು ಆಯುಧ ಇರುತ್ತೆ, ಎಡಗೈಯಲ್ಲಿ ಗೇರ್ ಇರುತ್ತೆ. ಆ ಗೇರ್ ಅನ್ನೋದು ಯಾವ್ಯಾವ ಸಮಯದಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸುತ್ತೆ. ಉಸಿರಾಟ, ಓಡುವಾಗ ಹೆಚ್ಚು ಉಸಿರಾಡಬೇಕು, ಓಡಿದ ನಂತರ ಕೂತಾಗ ಕಡಿಮೆ ಉಸಿರಾಡಬೇಕು, ಹೀಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಯಾವ್ಯಾವ ವೇಗದಲ್ಲಿ ಹೋಗ್ಬೇಕು, ಯಾವ್ಯಾವ ಸರಳತೆ ಇರಬೇಕು, ಹಿಡಿತ ಇರಬಾರ್ದು, ಇದನ್ನ ಕಲಿಸುತ್ತೆ. ಇನ್ನು ಕಾಲಲ್ಲಿ ಆಕ್ಸಲರೇಷನ್, ಬ್ರೇಕ್, ಕ್ಲಚ್ ಇರುತ್ತೆ, ಎ ಬಿ ಸಿ ಅಂತ. ಆಕ್ಸಲರೇಷನ್ ಅಂದ್ರೆ ನಾ ಎಷ್ಟು ಎನರ್ಜಿ ರಿಲೀಸ್ ಮಾಡ್ಬೇಕು ನಮ್ ಜೀವನದಲ್ಲಿ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಎನರ್ಜಿ ರಿಲೀಸ್ ಮಾಡ್ಬೇಕು, ಅತಿಯಾಗಿ ರಿಲೀಸ್ ಮಾಡಿದ್ರು ಕೆಲಸ ಹಾಳಾಗತ್ತೆ. ಒಂದು ಮೃದುವಾದ ಪ್ರಾಣಿಯನ್ನ ಎತ್ತುವಾಗ ಯಾವ ರೀತಿ ಇಟ್ಕೋಬೇಕು, ಬಲವಾದ ದೊಡ್ಡ ವಸ್ತುವನ್ನ ಎತ್ತಬೇಕಾದ್ರೆ ಯಾವ ರೀತಿ ಇಟ್ಕೋಬೇಕು, ಕಲ್ಲನ್ನ ಯಾವ ರೀತಿ ಇಟ್ಕೋಬೇಕು, ಮತ್ತೆ ಮೃದುವಾದ ವ್ಯಕ್ತಿನ ಯಾವ ರೀತಿ ಮುಟ್ಟಬೇಕು. ಈ ಶಕ್ತಿ ಇದ್ದ ಮಾತ್ರಕ್ಕೆ ಎಲ್ಲವನ್ನು ಗಟ್ಟಿಯಾಗಿ ಬಳಸಬಾರದು ಅಂತ ತೋರಿಸುತ್ತೆ. ಆಕ್ಸಲರೇಷನ್ ಅಂದ್ರೆ ಯಾವ್ಯಾವ ಸಂದರ್ಭಕ್ಕೆ ಎಷ್ಟು ಶಕ್ತಿ ರಿಲೀಸ್ ಮಾಡಬೇಕು ಅಂತ ಹೇಳುತ್ತೆ. ಬ್ರೇಕ್ ಅಂದ್ರೆ ಸಂದರ್ಭದಲ್ಲಿ ಸಡನ್ ಆಗಿ ನಿಲ್ಲಬೇಕು, ಎಕ್ಸಿಟ್ ಆಗಬೇಕು. ಒಂದು ಕೆಲಸದಲ್ಲಿ ಲಾಸ್ ಆಗ್ತದೆ ಅಂದ್ರೆ ಸಡನ್ ಆಗಿ ನಿಲ್ಲಿಸ್ಬಿಡ್ಬೇಕು, ಅಯ್ಯೋ ನಾಳೆ ಒಳ್ಳೇದಾಗ್ಬೋದು ಅಂತ ಮುಂದುವರಿಸ್ತೀವಿ ಅಂದ್ರೆ ಅಪಘಾತ ಆಗುತ್ತೆ. ಕ್ಲಚ್ ಅಂದ್ರೆ ಈ ಹಿಡಿತ, ಅದು ಅಂದ್ರೆ ಬ್ರೇಕ್ ಹಾಕುವುದಕ್ಕೆ ಮುನ್ನ ಆಕ್ಸಲರೇಷನ್ ಇಂದ ಓಡ್ತಾ ಇರೋ ವೆಹಿಕಲ್ ಅಂದ್ರೆ ಬ್ರೇಕ್ ಹಾಕುವುದಕ್ಕೆ ಮುನ್ನ ಆಕ್ಸಲರೇಷನ್ ಇಂದ ಬಿಡಿಸ್ಕೊಂಡು ಗಾಡಿಯನ್ನ ಹಿಡಿತಕ್ಕೆ ತಗೊಳ್ಳೋದು. ಒಂದ್ ಕಡೆ ಮುಂದೆ ಹೋಗ್ ಮಾಡೋದು, ಇನ್ನೊಂದ್ ಕಡೆ ಗಾಡಿ ನಿಲ್ಲಿಸಿದ್ರೆ ಅದು ಅಪಘಾತ ಆಗಿ ಮಿಷನರಿ ಹಾಳಾಗುತ್ತೆ. ಈ ಒಂದು ಟೆಕ್ನಿಕ್ ಆಫ್ ಲೈಫ್ ಇದೆಯಲ್ಲೇನೋ ಈ ಜೀವನ, ಅದಕ್ಕೇನೋ ನೀವು ಚಾಲಕರು ಜೀವನ ಚೆನ್ನಾಗಿ ನಡೆಸ್ತೀರಿ. ಯೂಶಲಿ ಚಾಲಕರು ಅಷ್ಟು ಬೇಗ ಎಡವೋದಿಲ್ಲ, ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಗಾಡಿ ಓಡಿಸಿ ಓಡಿಸಿ ಜೀವನ ಓಡಿಸೋದು ಗೊತ್ತಾಗ್ಬಿಟ್ಟಿರುತ್ತೆ. ಅದು ಒಳಗಡೆಯ ಅಸುಪ್ತ ಮನಸ್ಸಿನ ಅನುಸಂಧಾನ ಕಣ. ಈ ರೀತಿ ಜೀವನನ ನೀವು ನಿಮ್ಮ ನಿಮ್ಮ ವೃತ್ತಿಗಳಿಗೆ ಕಂಪೇರ್ ಮಾಡಿಕೊಂಡು ಬದುಕ್ಬಿಟ್ರೆ, ನಿಮ್ಮ ವೃತ್ತಿಯ ಅಂತರಾಳಕ್ಕೆ ಹೋದ್ರೆ ನಿಮ್ಮ ಜೀವನ ಕಲ್ಸ್ಬಿಡ್ತದೆಲ್ಲೋ. ಅದಕ್ಕೆ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಬೆಟ್ಟದ ಬುಡದಲ್ಲಿದ್ರೆ ಬುಡ ಮಾತ್ರ ಗೊತ್ತಿರುತ್ತೆ, ಅವನಿರೋ ನಿಂತಿರೋ ಜಾಗ ಮಾತ್ರ ಗೊತ್ತಿರುತ್ತೆ. ಬೆಟ್ಟದ ಶಿಖರ ಅಗ್ರ ಇದೆಯಲ್ಲ, ನೀನ್ ಎಷ್ಟು ನಿಂತಿರುತ್ತೋ ಅಷ್ಟೇ ಇರುತ್ತೆ. ಆ ಶಿಖರಾಗ್ರದ ಮೇಲಿದ್ರೆ ಬೆಟ್ಟ ಎಲ್ಲ ಬುಡ ಕಾಣುತ್ತೆ ಅವನಿಗೆ, ಬೆಟ್ಟ ಎಲ್ಲ ಸ್ವಂತ ಆಗತ್ತೆ, ಅಂದ್ರೆ ಎಲ್ಲ ವಿದ್ಯೆಗಳು ಅವನಿಗೆ ಬಂದ್ಬಿಡುತ್ತೆ. ಬೆಟ್ಟದ ಬುಡದಲ್ಲಿದ್ರೆ ಅವನ ವಿದ್ಯೆ ಮಾತ್ರ ಅವನಿಗೆ ಬರುತ್ತೆ. ಹೀಗೆ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಶಿಖರಾಗ್ರ ಮುಟ್ಟಿದ್ರೆ ಎಲ್ಲ ವೃತ್ತಿಗಳು ನಿಮ್ಗೆ ಅರಿವಾಗತ್ತೆ. ಅದನ್ನೇ ಜ್ಞಾನ ಅರ್ಜನೆ ಅಂತ ಹೇಳುದು, ಜ್ಞಾನ ಅರ್ಜನೆ. ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ ನಿಮ್ ವೃತ್ತಿ ಸಾಕು. ಕಸ ಗುಡಿಸೋದೇ ಒಂದು ವೃತ್ತಿ ಇಟ್ಕೋ, ಕಸ ಗುಡಿಸ್ತಾನೇ ಇದ್ರೆ ನಿಮ್ಗೆ ಅನೇಕ ರಹಸ್ಯಗಳು ಗೊತ್ತಾಗುತ್ತೆ ಜಗತ್ತಿನ. ಭಕ್ತ ಕುಂಬಾರನಿಗೆ ಭಗವಂತ ಬಂದು ಹೆಲ್ಪ್ ಮಾಡ್ಬಿಡ್ತಾರಲ್ಲೋ ರಂಗ ಅಂತ, ಕುಂಬಾರ ಮಣ್ಣು ಮಾಡೋದಂತ ನೆಗ್ಲೆಕ್ಟ್ ಮಾಡಿದ್ರೆ ಆಗ್ತಿರ್ತೇನೋ?
ಮಾನವ ದೇಹವು ಮೂಳೆ ಮಾಂಸದ ಕುಡಿಕೆ ಎಂತ ಎಂತ ಮಾತುಗಳು ನೋಡೋ. ಹೌದು ಸರ್, ಹೌದು ಸರ್. ಹೀಗೆ ನಿಮ್ ನಿಮ್ಮ ವೃತ್ತಿನ ನೀವು ಮಾಡಿರೋ, ಕಾಫಿ ಕುಡಿಯೋಗ್ ಬಿಡ್ರೋ ನಮ್ಗೆ ಸರ್. ನನ್ನಿಂದ ಏನಾದ್ರು ತಪ್ಪಾಯ್ತಾ ಸರ್? ಏನಿಲ್ವೋ, ಬೆಳಗ್ಗೆ ಬೆಳಗ್ಗೆ ಕಾಫಿ ಕೂಡ ಕುಡಿಯೋಕ್ ಬಿಡಲ್ವೋ? ಮತ್ತೆ ಇನ್ನೊಂದು ಕಾಫಿ ಮಾಡ್ಕೋಬೇಕು, ಕಾಫಿನ ಯಾವಾಗ್ಲೂ ಬಿಸಿ ಬಿಸಿ ಕುಡಿಬೇಕು ಗುಲ್ಡು. ನಾನು ಬೆಳಗ್ಗೆ ಎಲ್ಲಾ ಕೆಲಸವನ್ನು ಬಿಟ್ಟು ನಿಮಗ್ ಕಾಲ್ ಮಾಡಿದೆ ಅಂದ್ರೆ ನನ್ನ ಬಗ್ಗೆ ಅಂದ್ರೆ ಏನು ಅಂದ್ರೆ ಅಲ್ಲ ಸರ್, ನಾನು ಪ್ರತಿ ಕೆಲ್ಸಕ್ಕಿಂತ ಇಂಪಾರ್ಟೆಂಟ್ ನಿಮ್ ಜೊತೆ ಮಾತಾಡೋದಂತಾನೆ ತಿಳ್ಕೊಂಡ್ಬಿಟ್ಟಿದೀನಿ ಸರ್. ನಮ್ಮ ಗೊತ್ತ ನೋಡು, ನದಿ ರಭಸವಾಗಿ ಹರಿತಾ ಇರುತ್ತೆ. ನೀರ್ ಕುಡಿಬೇಕು ಅಂತ ನೀನ್ ನದಿ ಹತ್ರ ಹೋದಾಗ ನದಿ ರಭಸತೆಯನ್ನ ಕಡಿಮೆ ಮಾಡಿ ನಿಲ್ಲು ಅಂತ ಈ ಟ್ರಾಫಿಕ್ ಅಲ್ಲಿ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ನಿಂತ ನಿಲ್ಬೇಕೇನೋ. ನದಿ ತನ್ನಷ್ಟಕ್ಕೆ ತಾನು ಹರಿತಾ ಇರುತ್ತೆ, ನೀನ್ ಹೋಗಿ ಒಂದು ಬಕೆಟ್ ನೀರ್ ತಗೊಂಡ್ ಹೋಗ್ಬೋದು ನದಿಗೆ. ಅದಕ್ಕೆ ಡ್ಯಾಮ್ ಕಟ್ಟಿ ಇರು ನದಿ ನಿಂತ್ಕೋ ಅಂತ ಹೇಳಿ ಏನೋ ನೀವೆಲ್ಲ. ಇನ್ನೊಂದ್ ಸಣ್ಣ ಕ್ವಶನ್ ಇದೆ, ಕೇಳ್ಬಿಡ್ಲ ಸರ್? ಏನ ಕೊಂದು ಬಿಡು ಸರ್, ಅದನ್ನೆಲ್ಲ ಮಾತಾಡ್ಬೇಡಿ ಸರ್. ಹೆಂಗಿದೆ ಅಂದ್ರೆ ನೀನ್ ಮಾತಾಡೋದು ಸರ್, ಈ ಶಿಲ್ಪಿ ತರ ಮಾತಾಡ್ತಾ ಇದೆಯಾ? ಶಿಲ್ಪಿ ತರ ಈ ಮೈಕಲ್ ಆಂಜಲೊ ಈ ಅತ್ಯಂತ ಮಾನವ ಮೂರ್ತಿಗಳ ತರ ಮಾಡ್ಬಿಟ್ಟಿದ್ದಾನೆ ಜೀಸಸ್ನ ವ್ಯಾಟಿಕನ್ ಸಿಟಿಲಿ. ಅವನು ಜೀಸಸ್ ನ ಎಷ್ಟು ಚೆನ್ನಾಗಿ ಮಾಡಿದ್ದ ಅಂದ್ರೆ ಕೊನೆಯಲ್ಲಿ ಕಾಲ್ ಮೇಲೆ ಮೊಳೆ ಹೊಡೆದಿರೋದು ಕೆತ್ತಬೇಕು. ಅವನು ಒಂದೊಂದು ಒಂದೊಂದೇ ಉಳಿ ಪೆಟ್ಟು ಹೊಡೆಯೋದು, ಆ ಜೀಸಸ್ ಮೂರ್ತಿಯ ಮುಖ ನೋಡೋದು, ಜೀಸಸ್ ಜೀಸಸ್ ಪ್ಲೀಸ್ ಇನ್ನೊಂದೇ ಇನ್ನೊಂದೇ ಏಟು ಸಹಿಸ್ಕೊಂಡ್ಬಿಡಪ್ಪ ಅಂತ ಮಾತಾಡೋದು ಮೂರ್ತಿ ಜೊತೆ. ಹಂಗೆ ನೀನು ಇನ್ನೊಂದು ಪ್ರಶ್ನೆ ಸಹಿಸ್ಕೊಂಡ್ಬಿಡಪ್ಪ ಅಂತ ಹೊಡಿತಾ ಇದ್ದ. ಯಾರೋ ಬರ್ತಿದ್ರೆ ನಿಮ್ಗೆ ಅಷ್ಟಿಷ್ಟ ಇಲ್ಲ ಅಂದ್ರೆ ಎತ್ಬೇಡ್ರಿ ಫೋನು ಅಂತ. ಯಾಕ್ರಿ ಎತ್ತದ? ಹೆಂಗಿರೋದು ಇದು? 25 ವರ್ಷದಿಂದ ಇರೋ ಫೋನು ಯಾರದು? ಏನಕ್ಕೆ ಯಾವ ಎಮರ್ಜೆನ್ಸಿಗ ಅವ್ರ ಹತ್ರ ಫೋನ್ ಮಾಡ್ತಾ ಇರ್ತಾರೆ ಜನ? ತುಂಬಾ ಜೀವನನ ಸಮರ್ಪಣೆ ಮಾಡ್ಕೊಳ್ಳೋ ಲೆವೆಲ್ ಹೊಟ್ಟೋಗಿರ್ತಾರೆ. ಯಾರ ಫೋನ್ ಯಾವ್ದು ಅಂತ ಹೆಂಗ ಗೊತ್ತಾಗುತ್ತೆ ಗುಲ್ಡು? ದೇವ್ರೇನೋ ಅವ್ರ ಹತ್ರ ಫೋನ್ ನಿಮ್ಮಂತವ್ರು ಸಿಕ್ಕಾಕೊಂಡ್ಬಿಡ್ತಾನೆ. ಫೋನ್ ಎತ್ತಿದ ತಕ್ಷಣ ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ದಿನಾ ಬಲೆಗೆ ಬೀಳೋ ಮೀನಿನ ತರ ಆಗೋಗಿದೆ ನನ್ನ ಬದುಕು. ಹೇಳು, ಸುಮಾರು ಫೋನ್ಗಳನ್ನ ರಿಜೆಕ್ಟ್ ಮಾಡ್ತೀನಿ ಕಾಲರ್ ಐಡಿ ಇಂದ. ಕಾಲರ್ ಐಡಿ ಇಲ್ಲದೆ ಇದ್ದಿದ್ರೆ ಇನ್ನೂ ತೊಂದರೆ ಆಗೋಗೋದು ಅಲ್ವೇನು? ಹೇಳ ಬಂಗಾರು. ಗುರುಗಳು ಯಾರು? ಅವನ ಗುರುಗಳು ಹಿಡ ಫೋನ ಊರ ಎಲ್ಲ ಹರಿಕತೆ ಹೇಳಿ ಪ್ರಾಣ ತಿಂತಾರೆ ಗುರುಗಳು ಗುರುಗಳು ಗುರುಗಳು. ಬೈದ್ರು ಒಂದ್ ಖುಷಿನೆ ಹೆಚ್ಚಿಗೆ ತಿಳಿದಿರೋರು ನಮ್ಗೆ ಏನಾದ್ರೂ ಹೇಳ್ಕೊಟ್ರೆ ನಾವು ಮುಂದೆ ಜೀವನದಲ್ಲಿ ಯಾರಿಗಾದ್ರೂ ನಮ್ಮಿಂದ. ನೀವ್ ಎಷ್ಟ್ ಚೆನ್ನಾಗಿ ಡ್ರೈವಿಂಗ್ ಎಲ್ಲ ತಿಳಿದಿದ್ಯಲ್ಲೋ, ನಿಂತರ ಡ್ರೈವಿಂಗ್ ಮಾಡ್ಬಿಡ್ಲಿ, ಅವಾಗ ಇವ್ನು ಹೆಚ್ಚಿಗೆ ತಿಳಿದಿರೋದವನು ಅಂತ. ನಾವಿಬ್ರು ಡ್ರೈವಿಂಗ್ ಹಿಂದ್ಗಡೆ ಮೂರ್ ಜನ ಕೂತಿರ್ಲಿ, ಅವ್ರು ಜಡ್ಜ್ ಮಾಡ್ತಾರೆ ನೀನ್ ಚೆನ್ನಾಗಿ ಡ್ರೈವ್ ಮಾಡ್ತೀಯಾ ಇವನ್ ಚೆನ್ನಾಗಿ ಮಾಡ್ತೀಯ, ಅವಾಗ ಯಾರು ಹೆಚ್ಚಿಗೆ ತಿಳಿದಿರೋನು ನೀನ್ ಅಲ್ವಾ? ಈಗ ಏನಂದ್ರೆ ಡ್ರೈವರ್ಗಳು ತುಂಬಾ ಕಷ್ಟ ಪಡ್ತಾರೆ ಸರ್, ಬಟ್ ಯಾಕೆ ಅವ್ರ ಜೀವನ ಹಾಳು ಮಾಡ್ಕೊಂತಾರೆ ಅನ್ನೋದು ಅದೊಂದು ಅರ್ಥ ಆಗ್ತಿಲ್ಲ ಸರ್ ನನಗೆ. ಸಿಂಗರ್ಸ್ ಎಲ್ಲ ಜೀವನ ಹಾಳು ಮಾಡ್ಕೋತಾರೆ, ಯಾಕೆ ಆಕ್ಟ್ರೆಸ್ ಎಲ್ಲ ಜೀವನ ಹಾಳು ಮಾಡ್ಕೋತಾರೆ ಡ್ರಗ್ಗಳು ತಗೊಂಡು ತುಂಬಾ ಜನ? ಯಾಕಪ್ಪ ಹಂಗೆ? ತುಂಬಾ ಎಲ್ಲ ಆಕ್ಟ್ರೆಸ್ ಇಲ್ಲ, ಒಳ್ಳೆಯವರು ಇದ್ದಾರೆ, ತಂತ್ರ ತರ ಆಕ್ಟ್ರೆಸ್ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡು, ತಂತ್ರ ತರ ಬದುಕಿ ಹೋದ್ರು ಅವ್ರು. ಯಾಕೆ ಎಲ್ಲ ಡ್ರೈವರು ಇಲ್ಲ, ತುಂಬಾ ದೊಡ್ಡ ಒಳ್ಳೆ ಒಳ್ಳೆ ಡ್ರೈವರ್ಗಳೆಲ್ಲ ಮಿನಿಸ್ಟರ್ಸ್ ಆದ್ರು, ತುಂಬಾ ದೊಡ್ಡ ದೊಡ್ಡ ಪದವಿಗಳಿಗೋದ್ರು. ಅಬ್ರಹಾಂ ಲಿಂಕನ್ ಕಟ್ಟಿಗೆ ಮಾರುವವ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆದ, ಕಟ್ಟಿಗೆ ಒಡೆಯುವವ, ಚಪ್ಪಲಿ ಒಲಿಯುತ್ತಿದ್ರು ಅವರಪ್ಪ. ಏನ ಪ್ರಶ್ನೆ ಕೇಳ್ತೀಯ? ಕಾಲ್ ಮಾಡ್ತೀನಿ ಇಡಪ್ಪನು ಡ್ರೈವರ್ಗಳಂತೆ. ಹಂಗಲ್ಲ ಸರ್, ಸುಮಾರು ಜನ ಜೀವನ ಹಾಳು ಮಾಡ್ಕೊಂತಾರಲ್ಲ ಸರ್, ಸುಮಾರು ಜನ ಸುಮಾರು ಜನ ಅಂತ ಹೇಳು. ಎಲ್ಲ ವೃತ್ತಿಯಲ್ಲೂ ತುಂಬಾ ಜನ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ. ಅವ್ರ ಅಜ್ಞಾನದಿಂದ ಇಷ್ಟೇನಾ ಫೋನ್ ಇದು ನಿಮ್ದು ಪ್ರಶ್ನೆ ಇಡ್ಲಾ? ಫೋನ್ ಇಡಕ್ಕೂ ಮನ್ಸ ಆಗ್ತಿಲ್ಲ ಸರ್, ನನ್ನಿಂದ ಏನ ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಏನು ತಪ್ಪಾಗಿಲ್ಲ, ಕಾಫಿ ಹೋಯ್ತಷ್ಟೇ. ನಿನ್ನಿಂದ ಬೆಂಗ್ಳೂರ್ ಬಂದ್ರೆ ಕಾಲ್ ಮಾಡಿ ಸರ್, ಕಾಫಿ ಕೊಡ್ಸೋ ಜವಾಬ್ದಾರಿ ನಮ್ದು. ನೀನ್ ಕಾಫಿ ಕೊಡ್ಸಕ್ಕೆ ನಾನು ಬೆಂಗ್ಳೂರಿಗೆ ಬರಬೇಕು? ಅಲ್ಲಿಂದ ಬರ್ತೀರಲ್ಲ ಸರ್,
ನಾನು ನಿಮ್ ವಿಡಿಯೋ ನೋಡ್ತಾ ಇರ್ತೀನಿ, ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ ಸರ್, ನೀವು ಬರ್ತಾನೆ ಇರ್ತೀರಾ, ಆಗ ಬಂದಾಗ ನಮ್ಮಂತವ್ರಿಗೆ ಒಂದು ವಿಸಿಟ್ ಕೊಟ್ರೆ ನಮಗೂ ಒಂದು ಖುಷಿ ಸರ್. ಒಂದ್ ಕಡೆ ನೀವು ಕಾಫಿ ಕಪ್ ಇಟ್ಕೊಂಡು ಕಾಯ್ತಾ ಇದ್ರಿ, ಇನ್ನೊಂದ್ ಕಡೆ ಅವ್ರು ಮಚ್ಚು ಲಾಂಗ್ ಇಟ್ಕೊಂಡು ಕಾಯ್ತಾ ಇದಾರೆ. ಫೋನಲ್ಲಿ ಫೋನಲ್ಲಿ ಅವಾಜ್ ಹಾಕ್ದವ್ರೆಲ್ಲ ಧೈರ್ಯವಾಗಿ ಏನು ಮಾಡಕ್ ಆಗಲ್ಲ ಸರ್, ಸುಮಾರು ಜನ ಟೀಕೆ ಮಾಡೋರು ಇರ್ತಾರೆ. ಅಲ್ಲ ಹೇಳಿದ್ದು ಕಾಫಿ ತುಂಬಾ ಸಂತೋಷ ಆಯ್ತು. ಏನ್ ನಿನ್ನ ಹೆಸರು? ಸ್ವಾಮಿ ಅಂತ ಸರ್. ಒಳ್ಳೆ ಹೆಸರು ಇಟ್ಕೊಂಡಿದ್ಯ ಸ್ವಾಮಿ, ತುಂಬಾ ಚೆನ್ನಾಗಿದೆ ಹೆಸರು. ಆ ಹೆಸರು ಚಿಕ್ಕ ವಯಸ್ಸಲ್ಲಿ ಕರ್ಸ್ಕೊಂಡಾಗ ಒಂಥರ ಮುಜುಗರ ಆಗದು. ಏನ್ ಎಂತೆಂತ ಹೆಸರು ಇದೆ, ಯಾಕೆ ಇವ್ರು ಬರೀ ಸ್ವಾಮಿ ಅಂತ ಇಟ್ಕೊಂಡು? ಎರಡು ಭಾಷೆಯಲ್ಲಿ, ಎರಡು ಭಾಷೆಯಲ್ಲಿ, ಸಂಸ್ಕೃತ ಸ್ವ ಅಂದ್ರೆ ನಾನು ಅಂತ, ಸ್ವ ಅಂದ್ರೆ ನನಗೋಸ್ಕರ, ಮೀ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಅಂತ, ಎರಡು ಭಾಷೆಯಲ್ಲಿ ನೀನು ಅಂತ ಸ್ವಾಮಿ ಅಂದ್ರೆ. ಆಕ್ಚುಲಿ ನನಗೋಸ್ಕರ ನಾನ ಸರ್, ಇಲ್ಲ ಬೇರೆಯವ್ರಿಗೋಸ್ಕರ ನಾನ ಸರ್. ಕಲ್ತ್ಕೊಳ್ಳೋ, 15 ದಿವಸಕ್ಕೆ ಒಂದ್ಸಲ ಬೆಟ್ಟ ಆತು, ನಿನ್ ಜೀವನ ಪವಿತ್ರ ಆಗೋಗುತ್ತೆ. ಎಲ್ಲ ಬಿಟ್ಬಿಡ್ತೀಯ, ಸಾಲ ಮಾಡೋದು ಬಿಟ್ಬಿಡ್ತೀಯ, ಗೊತ್ತಾಗ್ಬಿಡುತ್ತೆ ನಿನ್ ಸೀಕ್ರೆಟ್. 15 ದಿವಸಕ್ಕೆ ಒಂದ್ಸಲ ಬೆಟ್ಟ ಹತ್ಬೇಕು, ಮದುವೆ ಆಗಿದ್ರೆ ಹೆಂಡತಿನ ಕರ್ಕೊಂಡೋಗ್ಬೇಕು. ಯಾವಾಗ ನೀನ್ 15 ದಿವಸಕ್ಕೆ ಒಂದ್ ಬೆಟ್ಟ ಹತ್ತಿದ್ಯಾ ಅಂದ್ರೆ, ಇದನ್ನ ಎಲ್ಲರೂ ಹೇಳ್ತಾರ, ನಿನ್ಗಲ್ಲ ಹೇಳಿದ್ದು, ತುಂಬಾ ಜನ ಕೇಳ್ತಾರೆ ಈ ಆಡಿಯೋನ. ಹಾಕ್ಲಾ ಈ ಆಡಿಯೋನ? ಹಾಕಿ ಸರ್, ಹಾಕಿ ಸರ್. 15 ದಿವಸಕ್ಕೋಸ್ಕರ ಬೆಟ್ಟ ಹತ್ತಿದ್ರೆ ಯಾರ ಹತ್ರ ಕೇಳೋದು ಬೇಡ ಬುದ್ಧಿವಾದ, ಅವ್ರ ಹತ್ರ ಹೇಳೋದು ಇವಾಗ ನೆನಪಿರುತ್ತೆ, ಇನ್ನೊಂದ್ ಅರ್ಧ ಗಂಟೆಗೆ ಮರ್ತೋಗುತ್ತೆ. ಆದ್ರೆ ಬೆಟ್ಟ ಕಲಿಸೋದು ಮರೆಯಕ್ ಆಗಲ್ಲ. ಏನಪ್ಪ ಬೆಟ್ಟ ಹತ್ತಿದ್ರೆ ಸಾಲ ಯಾಕೆ ಮಾಡಲ್ಲ ಅಂತ ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಹತ್ತಿ 15 ದಿವಸಕ್ಕೆ ಕರ್ನಾಟಕದಲ್ಲಿರೋ ವಿವಿಧ ಬೆಟ್ಟಗಳಿಗೆ ಒಂದ್ಸಲ ಹೋಗೋದು, ಹತ್ತೋದು. ಹಾಗಾದ್ರೆ ಇಡುಪಿಯನ್ನು ತುಂಬಾ ತುಂಬಾ ತಿಳ್ಕೊಂಡ್ಬಿಟ್ಟಿದ್ಯಾ. ಹಾಗಾದ್ರೆ ಹೇಳು ಮಾಲಪುರಿ ಬೆಟ್ಟ ಎಲ್ಲಿದೆ? ಅದು ಗೊತ್ತಿಲ್ಲ ಸರ್. ರಾಮದೇವ ಬೆಟ್ಟ ತುಮಕೂರು ಹತ್ರ ಇರ್ಬೋದು ಅನ್ಕೊಂತೀನಿ ಸರ್. ಮತ್ತೆ ಹತ್ತಿದೀನಿ ಅಂದೆ ಸಿದ್ದರ ಬೆಟ್ಟ, ಅದು ಅಲ್ಲೇ ಇದೆ ಸರ್. ಅದು ಹತ್ತಿದೀನಾ? ಇಲ್ಲ ಸರ್. ಏಯ್ ನಿನಗೆ ಎದುರುಗಡೆ ಇರ್ಬೇಕಾಯ್ತು, ಒಂದು ಬಿಡ್ತಿದ್ದೆ ಶಾಹಪುರ ಬೆಟ್ಟ. ನಾನು ಪೂರ್ತಿ ಬೆಟ್ಟ ಹತ್ತದ್ರೊಳಗ ಹೇಳದ್ರೊಳಗಡೆ ನೀವು ಕೇಳ್ತಾ ಇದೀರ ಸರ್. ಆಲ್ಮೋಸ್ಟ್ ಹತ್ತಿದೀನಿ ಅಂದೆ. ಆಲ್ಮೋಸ್ಟ್ ಅಂದ್ರೆ ನನ್ಗೆ ಹತ್ತತ್ರ ಇರೋದು ನನ್ಗೆ ಗೊತ್ತಿರೋದು ಸರ್. ಕೋಲಾರ ಕಡೆ ಇರೋ ಒಂದ್ 5-6 ಬೆಟ್ಟ ಹತ್ತಿದೀನಿ, ತುಮಕೂರಲ್ಲಿ ಒಂದ್ 2-3 ಬೆಟ್ಟ ಹತ್ತಿದೀನಿ. ಹತ್ತಿದೀನಿ ಸರ್, ಹತ್ತಿದೀನಿ ಸರ್. ಮೇಲ್ವರ್ಗು ಹೋಗಿದ್ಯಾ ಬರೀ ಅಂತರ್ಗಂಗೆವರ್ಗು? ಅಂತರ್ಗಂಗೆಗೆ ಹೋಗಿದ್ದೀನಿ ಸರ್. ಏನೋ ಬೆಟ್ಟ ಹತ್ತಿದ್ಯಾ, ಅದು ಕಾಲು ಭಾಗ ಬುಡ ಹತ್ತಿಲ್ಲ ನೀನು? ಶಿವಗಂಗೆ ಹತ್ತಿದೀನಿ. ಒಂದು ಬುಕ್ ಓದ್ಬಿಟ್ಟು ಮಧುಗಿರಿ ಬೆಟ್ಟ ಫುಲ್ ಹತ್ತಿದ್ಯಾನಾ? ಹತ್ತಿದೀನಿ ಸರ್, ಕೋಟೆ ಎಲ್ಲ ನೋಡ್ಕೊ ಬಂದಿದ್ದೀನಿ. ಮೇಲೆ ಕೋಟೆ ಎಲ್ಲ ಇದೆಯಲ್ಲ ಸರ್? ಮೇಲೆ ಎಷ್ಟು ದಪ್ಪ ಕೋಟೆ? ಎಷ್ಟಾಗಲ್ಲ, ಎಷ್ಟು ದೊಡ್ಡದಿದೆ ಅದು ವಿಸ್ತರಣೆ ಮಾಡಷ್ಟು? ದೊಣೆ ಎಷ್ಟಿದೆ ಮೇಲೆ ಗೊತ್ತಿಲ್ಲ ಸರ್. ಹತ್ತಿ ಇಳಿದ್ಬಿಟ್ಟಿರ್ತೀಯ ಮೇಲೆ ಮಧುಗಿರಿ ಬೆಟ್ಟ ಹತ್ತೋದು ಅಂದ್ರೆ ಏನದು? ಸುಮ್ನೆ ಲೀಲಾಜಾಲವಾಗಿ ಮಾತಾಡ್ಬಿಡ್ತೀರಿ ನೀವು. ಕರ್ನಾಟಕ ಇನ್ನೂ ಶೂನ್ಯ ಭಾಗ, 0.1% ಅವ್ರ ಹತ್ರ ಹತ್ತಿಲ್ಲ. ನೀನು ಹತ್ಬಿಟ್ಟಿದೀನಿ ಅಂತ ಹೇಳ್ತೀಯ, ಒಂದು ಬೆಟ್ಟ ಹತ್ತಿ. ಅದೇ ಹೇಳದ್ನಲ್ಲ ಸರ್, ನನಗ್ ಗೊತ್ತಿರೋಷ್ಟು ಹತ್ತಿದೀನಿ ಅಂತ. ಪೂರ್ತಿ ಹತ್ಬೇಕಂದ್ರೆ ಕಷ್ಟನೇ ಸರ್. ನೀವೇ 0.1 ಅಂದ್ರೆ ನಾವು ಜೀರೋನು ಇರಲ್ಲ. 15 ದಿವಸಕ್ಕೆ ಒಂದು ಬೆಟ್ಟ ಹತ್ತು ಅಂದ್ರೆ ಎಲ್ಲ ಆಲ್ಮೋಸ್ಟ್ ನೋಡ್ಬಿಟ್ಟಿದೀನಿ ಅಂತೀಯ ನೀನು. ತಪ್ಪ ಮಾತಾಡಿದ್ಯಾ ಕೆನ್ನೆಗಾಕು? ಆಯ್ತು ಸರ್, ಇಡು ಫೋನ್. ನಾನಿವತ್ತು ನಿನಗೆ ಕರ್ನಾಟಕದಲ್ಲಿ ಎಷ್ಟು ಬೆಟ್ಟ ಇದೆಯೋ ಅಷ್ಟು ಬಸ್ಕಿ ಹೊಡಿ ಅಂದ್ರು, ನೀನ್ ಇವತ್ತು ಕಾಲ್ ನೋವಿಂದ ಹಂಗೆ ಬಿದ್ಕೊಂಡ್ಬಿಡ್ತೀಯ, ಅಷ್ಟು ಬೆಟ್ಟಗಳಿದೆ ಕರ್ನಾಟಕ. ಅಂತ ಕಷ್ಟ ಎಲ್ಲ ಕೊಡ್ಬೇಡಿ ಸರ್, ಆಮೇಲೆ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏನ್ ಬೆಟ್ಟ ಕಾಲುಗಳು, ಆಹಾ, ಕುದುರೆ ಮುಖ ಈ ಕಡೆ, ಗೋಡಚಾತ್ರಿ ಆ ಕಡೆ, ಕುಮಾರ ಪರ್ವತ, ಬೆಟ್ಟ ಬೆಟ್ಟಗಳು, ಸಾಲು ಸಾಲಿನ ಹಸಿರಾಗಿರಿಯ ಮಾಲೆ, ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ. ಭಾರತಾಂಬೆಗೆ ಗಿರಿಗಳು ಇಲ್ಲ ಅಂದ್ರೆ ನಾವು ಇವತ್ತು ಜೀವಂತ ಇರೋಕ್ಕಾಗಲ್ವೋ? ಹೌದೌದು ಸರ್. ಸ್ಕಂದಗಿರಿ ಹತ್ತಿದ್ಯಾನ? ಕೇಳಿದೀನಿ ಸರ್, ಹತ್ತಿಲ್ಲ. ಕೇಳಿದೀಯ? ಇಲ್ಲೇ ಬೆಂಗಳೂರ ಹತ್ರ
ನಂದಿ ಬೆಟ್ಟ ದೇವನಹಳ್ಳಿ ಹತ್ತಿದ್ದೀನಿ ಸರ್. ಹತ್ತಿಲ್ಲ ನಂದಿ ಬೆಟ್ಟ ಹತ್ತಿಲ್ಲ, ಸುಳ್ಳು ಹೇಳ್ಬಿಡ. ಗಾಡಿ ಎತ್ಕೊಂಡು ಹೋಗಿ. ಇಲ್ಲ ಕಾರಲ್ಲಿ ಹೋಗಿ. ಅದೇ ಸರ್ ಕಾರಲ್ಲಿ ಹೋಗಿದ್ದೆ. ಇಡು ಫೋನು. ಹತ್ತಿದ್ದೀನಿ ಅಂದ್ರಲ್ಲ ಸರ್, ನಂದಿ ಬೆಟ್ಟ ಹೋಗಿ ಬಂದಲ್ಲ ಆ ತರ ಏನಿದ್ದು. ಇಡು ಫೋನ್. ತುಂಬಾ ಖುಷಿ ಆಯ್ತು ಸರ್. ಹೌದನಾ, ಮನ್ಸಲ್ಲೆಲ್ಲ ಬೈಕೊಂಡಿರ್ತೀಯ? ಯಾರು ಸರ್? ನಾನಾ ಸರ್? ಸರ್ ಬೈಕ್ ಹೋದ್ರೆ ಬೆಳಗ್ಗೆ 8:30 9 ಗಂಟೆಗೆಲ್ಲ ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ವಿಡಿಯೋ ನೋಡ್ತಿದ್ದೆ ಸರ್, ಬೆಳಗ್ಗೆನು ನಿಮ್ದೇ ವಿಡಿಯೋ, ಮಧ್ಯಾಹ್ನ ನಿಮ್ದೇ ವಿಡಿಯೋ, ಸಂಜೆ ನನಗ್ ಪುರ್ಸೋತಿದ್ದಾಗೆಲ್ಲ ನಿಮ್ದೇ ವಿಡಿಯೋ ನೋಡೋದ್ ಸರ್. ಅದ್ರಲ್ಲಿ ಏನಾದ್ರು ಒಳ್ಳೇದಿದ್ರೆ ತಿಳ್ಕೊಳೋಣ ಅನ್ನೋದಷ್ಟೇ ಸರ್. ಹಾಕ್ಲಾ ವಿಡಿಯೋ ಇದು? ಹಾಕಿ ಸರ್, ಹಾಕಿ ಸರ್. ಓಕೆ ಬಂಗಾರ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ ಅಪ್ಪ. ನಿನ್ ಸಾಲ ಎಷ್ಟಿದೆಯೋ? ಸಾಲನ ಸರ್ 15 ಲಕ್ಷ ಗಂಟ ಇದೆ ಸರ್. ಮೊನ್ನೆ ಲಾಸ್ಟ್ ಇಯರ್ ಹೇಳಿದ್ನಲ್ಲೋ, ಸಾಲ ಇರೋರು ಫೋನ್ ಮಾಡಬಾರ್ದು ಅಂತ ಹೇಳಿದ್ಲ, ಹೇಳಿಲ್ಲ ನಿಂಗೆ? ನೋಡಿ ಕಂಗಲ್ಲ ಸರ್, ಮನುಷ್ಯನ್ಗೆ ಬದುಕು ಆಸೆ ಇದ್ದೇ ಇರತ್ತಲ್ಲ ಸರ್. ಲಾಸ್ಟ್ ಇಯರ್ ಒಂದ್ ಮನೆ ಕಟ್ಟಿದ್ದೆ, ಒಂದ್ 3 ಫ್ಲೋರ್. ಸಾಲ ಮಾಡಬಾರ್ದು ಅಂತ ಹೇಳಿಲ್ಲ? ಓಕೆ, ಮಾಡಿದ್ರೆ ಫೋನ್ ಮಾಡಬಾರ್ದು ಅಂತ ಹೇಳಿಲ್ಲ? ಯಾಕೋ ಫೋನ್ ಮಾಡ್ತೀರಿ? ಯಾಕೋ ಸಾಲ ಮಾಡಿದ್ದು? ಇವಾಗ ತೀರ್ಸು, ಮನೆ ಮಾರ್ಬಿಟ್ಟು ಸಾಲ ತೀರ್ಸು ನೋಡೋಣ. ಮನೆ ಮಾರಕ್ ಆಗತ್ತೆ ಸರ್, ಕಷ್ಟ ಆದ್ರೂ ಸಾಲ ತೀರಿಸ್ತೀನಿ. ಆಯ್ತು, ನಿಮಗೆ ಬುದ್ಧಿ ಬರಲ್ಲ ಬಿಡು. ಜೀವನದ ಕ್ಷಣ ಕ್ಷಣವನ್ನ ಅನುಭವಿಸುವ ಸುಖ ಇಲ್ಲ ನಿಮ್ಗೆ. ನೀವು ಜೀವನ ಎಲ್ಲ ಅದೇ ಹೇಳ್ತಾರಲ್ಲ, ನೀವೆಲ್ಲ ದೊಡ್ಡ ದೊಡ್ಡ ಈ ಒಂದು ಊಟಿಗೆ ಹೋಗ್ತಾರಂತೆ ಡ್ರೈವರ್ಗಳು, ಎಲ್ಲಾರು ಹೋಗಿ ಇಳಿದು ಎಂಜಾಯ್ ಮಾಡಿದ್ರೆ ಇವ್ರು ಕಾರಲ್ಲಿ ಮಲ್ಕೊಂಡಿರ್ತಾರೆ. ಹಂಗೆ ನಿಮಗೆ ಜೀವನದ ಸ್ವರ್ಗದಲ್ಲಿಟ್ರು ಎಂಜಾಯ್ ಮಾಡಕ್ ಬರಲ್ಲ ನಿಮ್ಗೆ. ಆಯ್ತು ಬಿಡು, ನಮ್ ವೃತ್ತಿನೇ ಅದಲ್ವಾ ಸರ್? ರಾತ್ರಿ ಎಲ್ಲ ಕಷ್ಟಪಟ್ಟು ಹೋಗಿರ್ತೀವಿ, ಮತ್ತೆ ಬೆಳಗ್ಗೆ ಎಂಜಾಯ್ ಮಾಡ್ಬೇಕಂದ್ರೆ ಕಷ್ಟನೇ ಅಲ್ವಾ ಸರ್? ಅದೇ ಅದೇ ರೀತಿ ನಿನ್ ಬದುಕಾಗೋಗಿದೆ. ಜೀವನ ಎಲ್ಲ ಸಾಲ ಮಾಡ್ಬಿಟ್ಟು ಮನೆ ಕಟ್ಟೋದು, ಆ ಮನೇಲಿ ಹೋಗಿ ಮಲಗೋಕ್ಕೂ ಆಗೋದಿಲ್ಲ. ಹಂಗಿರುತ್ತೆ ನಿಮ್ ಬದುಕು. ಎಷ್ಟು ಬೇಕೋ ಅಷ್ಟು, ನೀನ್ ಇರೋಕ್ ಎಷ್ಟು ಬೇಕೋ ಅಷ್ಟು ಮನೆ ಮಾಡಿದ್ರೆ ಸಾಲ ಇರ್ತಿತ್ತೇನೋ ನಿಂಗೆ? ಬಾಡಿಗೆ ಬೇಕು ಇನ್ನೊಂದು ಮನೆ, ಅದು ಬಾಡಿಗೆ ಬೇಕು ಇನ್ನೊಂದು ಮನೆ. ನಾಳೆ ಒಂದ್ ಸರ್ಕಾರ ನೀತಿ ತರಲಿ, ಯಾರು ಬಾಡಿಗೆ ಇದ್ರೆ ಅವ್ರದೇ ಮನೆ ಅಂತ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಅಯ್ಯೋ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ನೀನಿರೋಷ್ಟು ಮನೆ ಬೇಕು. ನೀ ಹತ್ರ ಹೆಚ್ಚಿಗೆ ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ಹಾಕೋ. ಆದ್ರೆ ನೀನ್ ಇನ್ನೂ ಜಾಸ್ತಿ ಬೇಕು ಅಂತ ಮನೆ ಕಟ್ಟಿದ್ಯಾ, ಅದ್ರ ಪರಿಣಾಮ ದುಃಖನೇ ಕಣೋ ಅಲ್ವೋ? ಭೂಮಿ ತಾಯಿ ಬೇಕಾದಷ್ಟು ಜಾಗ ಇಟ್ಟೋಗಿರೋದು ನೀನ್ ಬಾಡಿಗೆ ತಗೊಳಕೇನೋ? ಎಲ್ಲರಿಗೂ ಉಸಿರಾಡುವ ಹಕ್ಕಿದೆ, ಎಲ್ಲರಿಗೂ ನೀರು ಕುಡಿಯುವ ಹಕ್ಕಿದೆ, ಎಲ್ಲರಿಗೂ ಬದುಕುವ ಹಕ್ಕಿದೆ. ಬಾಡಿಗೆ ತಗೋಬೇಕೇನೋ? ನಿನ್ ಕೈಲಾದ್ರೆ ನಿನ್ಗೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಂಡು ಮಿಕ್ಕಿರೋದು ಬ್ಯಾಂಕ್ ಅಲ್ಲಿ ಹಾಕು. ಇನ್ನೊಂದ್ ಮನೆ ಕಟ್ಟೋದು ಬಾಡಿಗೆ ಕೊಡೋದು, ಇನ್ನೊಂದ್ ಮನೆ ಕಟ್ಟೋದು ಬಾಡಿಗೆ ಕೊಡೋದು, ಯಾವ ನ್ಯಾಯನೋ ಇದು? ಅವ್ರವ್ರು ದುಡ್ದು ಅವ್ರು ಕಟ್ಕೊಳಕ್ ಜಾಗನೂ ಇಡಲ್ವಲ್ಲೋ ನೀವು? ಇದು ತುಂಬಾ ಒಳ್ಳೇದಲ್ಲ ಇದು. ಇಲ್ಲ ಅದು ಇವಾಗ ಹೇಳಿದ್ರು ಕಲಿತಿಲ್ವಲ್ಲ ನೀವು. ಇಷ್ಟು ದಿವಸ ಹೇಳ್ಕೊಂಡಿದ್ದಾನೆ ಅವ್ರ ಹತ್ರ ಸಾಲಗಳು ಮಾಡ್ಬೇಡಿ ಅಂತ, ಸಾಲ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟಿದ್ದಾನೆ ದೊಡ್ಡ ಮನುಷ್ಯ. ಏ ನೋಡು, ಗೆದ್ದಲು ಮನೆ ಕಟ್ಟುತ್ತದೆ, ಹಾವುಗಳು ವಾಸಿಸುತ್ತದೆ, ಪೆದ್ದರು ಮನೆ ಕಟ್ಟುತ್ತಾರೆ, ಬುದ್ಧಿವಂತರು ವಾಸಿಸುತ್ತಾರೆ. ಫೂಲ್ಸ್ ಮೇಕ್ಸ್ ಹೌಸಸ್ ವೈಸ್ ಲಿವಿನ್ ಅಂತ ಲಿಯೋ ಟಾಲ್ಸ್ಟಾ ಹೇಳಿದ್ದಾರೆ. ಆ ಮೂರ್ ಕಾಸಿನ ಬಾಡಿಗೆಗೆ ನಿನ್ ಸ್ವರ್ಗದಂತ ಬೆವರ್ ಸುರ್ತಿದ ಮನೇನ ಬೇರೆ ಯಾರಿಗೋ ಬದುಕೋಕ್ ಬಿಡ್ತೀಯಲ್ಲೋ, ಭೂಮಿಗೆ ನಾಚಿಕೆ ಆಗ್ಬಿಡುತ್ತೆ. ಚೇ, ನಾನು ಇವ್ರನ್ನ ಬದುಕೋಕ್ ಬಿಟ್ರೆ ಇವ್ರು ನನ್ನನ್ನೇ ಮಾರ್ಕೋತಾ ಇದಾರೆ ಅಂತ. ಯಾವ ನ್ಯಾಯ, ಯಾವ ನೀತಿ ಇದು? ಬಿಡ್ರಪ್ಪ ನೀವು, ಸಾಕಾಗಿದೆ ನಿಮ್ಮ ಹತ್ರ. ಆಯ್ತಪ್ಪ.